ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಏನಪ್ಪಾ ಅಂದರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅಥವಾ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈಗ ಎಕ್ಸಾಮ್ ಬರೆದು ಫಿನಿಶ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕಾತಂದು ಕಾಯ್ತಾ ಇದ್ದಾರೆ ಸೊ ನಿಮಗೇನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಯಾವಾಗ ಬರುತ್ತೆ ಡೇಟ್ ಫಿಕ್ಸ್ ಆಗಿದೆ ಏನೋ ವ್ಯಾಲ್ಯೂಷನ್ ಓದಿದೆ ಏನೋ ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ತಪ್ಪಿದ್ನ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಆದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲನ್ನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದು ಈಗ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಕ್ಲಿಯರಾಗಿ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ವ್ಯಾಲ್ಯೂಯೇಷನ್ ಕೂಡ ಈಗ ಆಲ್ಮೋಸ್ಟ್ ಮುಗಿದಿದೆ ಮೊನ್ನೆ ಏನು ಮಾಡಿದಾರೇರೆ ಇಲೆಕ್ಷನ್ಸ್ ಏನು ಸೌತ್ ಸೈಡ್ನಲ್ಲಿ ಇಲೆಕ್ಷನ್ಸ್ ಇತ್ತಲ್ಲ ಸೊ ಅಲ್ಲಿ ಏನು ಮಾಡಿದಾರೆ ಅಂದರೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ರೆಸ್ಟ್ ಕೊಟ್ಟಿದ್ದರೂ ಅವರಿಗೆ ಎಲೆಕ್ಷನ್ ಇರೋ ಕಾರಣ ಏನು ಮಾಡಿದಾರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನ ರೆಸ್ಟ್ ಆಗಿರೋದ್ರಿಂದ ಹಲ್ಡ್ ಅಪ್ ಆಗಿತ್ತು ಈಗ ಮತ್ತೆ ವ್ಯಾಲ್ಯೇಷನ್ ಕಂಟಿನ್ಯೂ ಆಗಿದೆ ಇನ್ನು ಮೂರಿಂದ ನಾಲ್ಕು ದಿನದಲ್ಲಿ ವ್ಯಾಲ್ಯೂಷನ್ ಮುಗಿಯುತ್ತೆ ನಂತರ ಏನಪ್ಪ ಅಂದರೆ ರಿಸಲ್ಟ್ಸ್ ಕೂಡ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ ನಿಮ್ಮ ಫಲಿತಾಂಶ ದಿನಾಂಕ ಕೂಡ ಈಗ ಏನಪ್ಪ ಅಂದರೆ ಹತ್ತತ್ರ ಮೇ ಹತ್ತನೇ ತಾರೀಕು ರಿಸಲ್ಟ್ಸ್ ಬರೋ ಎಲ್ಲ ಚಾನ್ಸಸ್ ಇದಾವೆ ಫ್ರೆಂಡ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಇದನ್ನು ಬೇಕಾಗಬೇಡ ಅಂತಲೇ ಇದ್ದೀನಿ ಸೊ ಹಾಗಾಗಿ ಯಾರು ವಿದ್ಯಾರ್ಥಿ ವೆಯ್ಟ್ ಮಾಡ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೋಸ್ಕರ ಅವರಿಗೆಲ್ಲ ಇದು ಸಿ ಸುದ್ದಿ ಅಂತಲೇ ಹೇಳ್ಬೋದು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ನಿಮ್ಮ ವ್ಯಾಲ್ಯೂಷನ್ ಕೂಡ ಏನಂದರೆ ಮುಗಿದಿರೋದರಿಂದ ನಿಮಗೆ ರಿಸಲ್ಟ್ಸ್ನ ಕೂಡ ಇಲ್ಲಿ ನೀವೇ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಿಮ್ದು ಯಾವ್ದು ಆ ಪರ್ಟಿಕ್ಯುಲರ್ ರಿಸಲ್ಟ್ಸ್ನ ಕೂಡ ಚೆಕ್ ಮಾಡ್ಕೋಬೋದು ಕರ್ನಾಟಕ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಡಾಟ್ ಇನ್ ಅಂತ ಬರುತ್ತೆ ಸೊ ಆ ವೆಬ್ಸೈಟ್ನಲ್ಲಿ ಕೂಡ ಚೆಕ್ ಮಾಡ್ಕೊಬೋದು ಆ ಲಿಂಕ್ನು ಕೂಡ ಹಾಕಿರ್ತೀನಿ ನಿಮ್ಮ ರಿಜಿಸ್ಟರ್ ನಂಬರ್ ಕೂಡ ಎಂಟ್ರಿ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು ಮತ್ತು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಈಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಬರೆದಿದ್ದಿಲ್ಲ ಸೊ ಅವ್ರಿಗೆಲ್ಲ ಕೂಡ ವ್ಯಾರಿಯೇಷನ್ ಇನ್ನೇನು ಮೂರರಿಂದ ನಾಲ್ಕು ದಿನ ಕಂಪ್ಲೀಟ್ ಆಗೋದ್ರಿಂದ ವಿದ್ಯಾರ್ಥಿಗಳಿದು ಖುಷಿ ವಿಷಯ ಮತ್ತು ಆಲ್ಮೋಸ್ಟ್ ಈ ಸಾರಿನೂ ಕೂಡ ಅಂದರೆ ವ್ಯಾಲ್ಯೇಷನ್ ಲಿಬ್ರಲಲ್ಲೇ ನಡೆದಿದೆ ಹಾಗಾಗಿ ಅಂದ್ರೆ ವಿದ್ಯಾರ್ಥಿಗಳ ರಿಸಲ್ಟ್ಸ್ ಕೂಡ ಚೆನ್ನಾಗಿ ಬರೋ ಚಾನ್ಸಸ್ ತುಂಬಾ ಇದೆ ಮತ್ತು ಅದ್ರ ಜೊತೆಗೆ ಏನಪ್ಪ ವಿದ್ಯಾರ್ಥಿಗಳು ನೀವು ಎಕ್ಸಾಮ್ಸ್ ಕೂಡ ಚೆನ್ನಾಗಿ ಮಾಡಿದರೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಹಾಗಾಗಿ ಇನ್ನು ಭಾಳ ಅಂದರೆ ಇನ್ನೊಂದು ಎಂಟರಿಂದ ಹತ್ತು ದಿನ ವೆಯ್ಟ್ ಮಾಡಿ ನಿಮ್ಮ ರಿಸಲ್ಟ್ಸು ನಿಮ್ಮ ಆ ವೆಬ್ಸೈಟ್ನಲ್ಲಿ ಕೂಡ ಪ್ರಕಟ ಆಗುತ್ತೆ ಕರ್ನಾಟಕ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಡಾಟ್ ಇನ್ನಲ್ಲಿ ವೆಬ್ಸೈಟ್ನ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ಕ್ಲಿಯರ್ ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ ಫ್ರೆಂಡ್ಸ್ ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದೊಂದು ಆಲ್ ದಿ ಬೆಸ್ಟ್ ಮತ್ತು ಅದ್ರ ಜೊತೆಗೆ ನಿಮ್ಮ ರಿಸಲ್ಟ್ಸ್ನ ಡೇಟ್ನ ಅನೌನ್ಸ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದೀನಿ ಮೇ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿನ ಒಳಗಾಗಿ ನಿಮ್ಮ ರಿಸಲ್ಟ್ಸ್ ಬರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಫ್ರೆಂಡ್ಸ್ ಸೊ ಹಾಗಾಗಿ ಹೇಳಿದ ಮತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ